ಕೇಶವಾದಿ ರೂಪಗಳಲ್ಲಿ ಮೂರನೇದ್ದು ಕೇಶವ ನಾರಾಯಣ ನೋಡಿದ್ವಿ, ಈಗ ಮೂರನೇದ್ದು ಮಾಧವ ಮೂರ್ತಿ ಅಂತ ಕರೀತಾರೆ. ಮಾಧವ ಮೂರ್ತಿಯನ್ನ ಗುರುತಿಸೋದು ಹೇಗೆ, ಮಾಧವ ಸಾಲಿಗ್ರಾಮ ಹೇಗಿರುತ್ತೆ ಅಂತ ಕೇಳಿದ್ರೆ, ಮಧುವರ್ಣೋ ಮಧ್ಯ ಚಕ್ರೋ ಸ್ನಿಗ್ಧ ಸೂಕ್ಷ್ಮ ಮುಖಸ್ತತ ಮಾಧವಶ್ಚೇತಿ ವಿಜ್ಞೇಯೋ ಯತೀನಾಂ ಮೋಕ್ಷದಾಯಕ. ಇಲ್ಲಿ ನೋಡಿ ಒಂದು ಶಬ್ದ ಬರೆದಿದ್ದಾರೆ, ಯತೀನಾಂ ಮೋಕ್ಷದಾಯಕ ಅಂದ್ರೆ ಅರ್ಥ ಏನು, ಗೃಹಸ್ಥರು ಇದನ್ನು ಪೂಜೆ ಮಾಡಬಾರದು ಅಂದ್ರೆ ಗೃಹಸ್ಥರು ಪೂಜೆ ಮಾಡಲಿಕ್ಕೆ ಅನರ್ಹವಾಗಿರುವಂತದ್ದು, ಯತಿಗಳು ಮಾತ್ರ ವಿಶೇಷವಾಗಿ ಪೂಜೆ ಮಾಡುವಂತದ್ದು. ನರಸಿಂಹ ಸಾಲಿಗ್ರಾಮನು ಅಷ್ಟೇ, ವಿಶೇಷವಾಗಿ ಒಂದು ತಪಸ್ಸಿನ ಬಲದಿಂದ ದೊರೆಯುವಂಥದ್ದು ಸಾಲಿಗ್ರಾಮ ಅಂತ ಹೇಳ್ತಾರೆ. ಇದು ಮಾಧವ ಮೂರ್ತಿ, ಜೇನಿನ ಬಣ್ಣ, ಮಧ್ಯದಲ್ಲಿ ಒಂದು ಚಕ್ರ ಉಳ್ಳಂಥದ್ದು, ಮೆತ್ತಿಗಿರುತ್ತೆ, ನುಣ್ಣಾಗಿರುವಂಥದ್ದು, ಸೂಕ್ಷ್ಮವಾದ ವದನ ಇದ್ರೆ ಅದಕ್ಕೆ ಮಾಧವ ಮೂರ್ತಿ ಅಂತ ಕರೀತಾರೆ. ಅಷ್ಟು ಪರಮ ಪವಿತ್ರವಾಗಿರುವಂಥದ್ದು ಮಾಧವ ಸಾಲಿಗ್ರಾಮ. ಇನ್ನು ನಾಲ್ಕನೇದಾಗಿ ಗೋವಿಂದ ಮೂರ್ತಿ ಅಥವಾ ಗೋವಿಂದ ಸಾಲಿಗ್ರಾಮ. ನಾತಿ ಸ್ಥೂಲ ಕೃಷ್ಣವರ್ಣೋ ಗೋವಿಂದ ಪಂಚಚಕ್ರಕ ಅಂದ್ರೆ ಈ ಸಾಲಿಗ್ರಾಮದಲ್ಲಿ ಹೇಗಿರುತ್ತಿದು ಗೋವಿಂದ ಸಾಲಿಗ್ರಾಮ ಅಂತ ಕೇಳಿದ್ರೆ, ಸಣ್ಣದಾಗಿರುತ್ತಂತೆ, ಕಪ್ಪು ಬಣ್ಣದ್ದು, ಐದು ಚಕ್ರಗಳಿಂದ ಕೂಡಿದ್ರೆ ಅಥವಾ ಕೆಲವೊಂದರಲ್ಲಿ ಎರಡು ಚಕ್ರಗಳಿಂದ ಕೂಡಿದ್ರೆ ಅದಕ್ಕೆ ಗೋವಿಂದ ಮೂರ್ತಿ, ಗೋವಿಂದ ಸಾಲಿಗ್ರಾಮ ಅಂತ ಕರೀತಾರೆ. ಇದು ಸಹಿತ ಅತಿ ದುರ್ಲಭವಾಗಿ ದೊರೆಯುವಂಥದ್ದು. ಇನ್ನು ಐದನೆಯದಾಗಿರುವಂತಹ ರೂಪ ವಿಷ್ಣು ಅಥವಾ ವಿಷ್ಣುಮೂರ್ತಿ ಸಾಲಿಗ್ರಾಮ ಅಂತ ಕರೀತಾರೆ. ಇದನ್ನ ಗುರುತಿಸೋದು ಹೇಗೆ ಅಂತ ಕೇಳಿದ್ರೆ, ವಾಮಚಕ್ರೇ ಬೃಹದ್ವಾರೋ ಉನ್ನತೋ ನಿಮ್ನ ಮಸ್ತಕ, ಎಡಭಾಗದಲ್ಲಿ ಒಂದು ಚಕ್ರ, ದೊಡ್ಡದಾಗಿರುವಂತಹ ವದನ, ಎತ್ತರವಾಗಿರುವಂತಹ ತಲೆ, ಕಪಿಲ ವರ್ಣದ್ದಾಗಿದ್ರೆ ಅಂದ್ರೆ ಅರಿಶಿಣ ಮಿಶ್ರಭೂತವಾಗಿರುವಂತಹ ಕೆಂಪು ಬಣ್ಣದಿಂದ ಕೂಡಿದ್ರೆ ಅದಕ್ಕೆ ವಿಷ್ಣುಮೂರ್ತಿ ಸಾಲಿಗ್ರಾಮ ಅಂತ ಕರೀತಾರೆ. ಇದು ಅಲೌಕಿಕವಾಗಿರುವಂತಹ ಸುಖವನ್ನ ನೀಡುವಂಥದ್ದು ವಿಷ್ಣು ಸಾಲಿಗ್ರಾಮ. ಇನ್ನು ಇದರಲ್ಲಿ ವಿಧ ಹೇಳ್ತಾರೆ, ವಿಷ್ಣು ಕ್ರಾಂತಿ ಸಮಾಕಾರೋ ವನಮಾಲಾ ಸುಲಾಂಚಿತ ಅಂದ್ರೆ ಈ ಸಾಲಿಗ್ರಾಮ ವರ್ಣನೆ ಹೇಳ್ತಾರೆ. ಸಾಲಿಗ್ರಾಮದಲ್ಲಿ ಹೇಗಿರುತ್ತೆ, ವನಮಾಲ ಚಿಹ್ನೆ, ಶಂಖಚಕ್ರ ಗದಾ ಪದ್ಮಗಳ ಚಿಹ್ನೆ ಉಂಟು, ಮತ್ತು ಈ ಐದೂ ಚಿಹ್ನೆಗಳು ಒಂದೇ ಸಾಲಿಗ್ರಾಮದಲ್ಲಿದ್ರೆ ಅದಕ್ಕೆ ವಿಷ್ಣು ಕ್ರಾಂತಿ ಅಂತ ಹೂವು, ಆ ಹೂವಿನ ಬಣ್ಣದ ಕಲರ್ ಆಗಿರುತ್ತಂತದ್ದು ಬಣ್ಣದ್ದು, ಅದಕ್ಕೆ ವಿಷ್ಣುಮೂರ್ತಿ ಸಾಲಿಗ್ರಾಮ ಅಂತ ಕರೀತಾರೆ. ಇದು ಅತಿ ದುರ್ಲಭವಾಗಿ ದೊರೆಯುವಂಥದ್ದು. ಇನ್ನು ಕರಿಯ ಬಣ್ಣ ಮತ್ತು ದೊಡ್ಡದಾಗಿರುವಂತಹ ಎರಡು ಚಕ್ರಗಳು, ಉರುಟಾಗಿರುವಂತಹ ಆಕಾರ, ಮಧ್ಯದಲ್ಲಿ ಗದಾ ರೇಖೆ ಇದ್ರೆ ಅದಕ್ಕೂ ನಾವೇನ್ ಕರಿತೀವಿ, ವಿಷ್ಣು ಸಾಲಿಗ್ರಾಮ, ವಿಷ್ಣು ಸಾಲಿಗ್ರಾಮ ಅಂತ ಕರಿತೀವಿ. ಇದು ಅತಿ ದುರ್ಲಭವಾಗಿ ದೊರೆಯುವಂಥದ್ದು. ಇನ್ನು ಮಧುಸೂದನ ಮೂರ್ತಿ, ಆರನೇದಾಗಿರುವಂಥದ್ದು ಮಧುಸೂದನ. ಮಧುಸೂದನ ಸ್ತದಾ ದೇವ ಏಕಚಕ್ರೋ ಮಹದ್ಯುತಿ ಸರ್ವವರ್ಣೋ ಸಮೋಪೇತ ಮಹಾಭಾಗ್ಯ ಪ್ರದೋನೃಣ. ಇದು ಒಂದೇ ಚಕ್ರ ಉಳ್ಳಂಥದ್ದು, ಬಹಳ ಕಾಂತಿಯಿಂದ ಕೂಡಿರುತ್ತಂತೆ, ಅದನ್ನು ವರ್ಣನೆ ಮಾಡ್ತಾರೆ, ಅತಿ ಕಾಂತಿಯಿಂದ ಕೂಡಿರುವಂಥದ್ದು. ಈ ಸಾಲಿಗ್ರಾಮವನ್ನ ಪೂಜೆ ಮಾಡೋರಿಗೆ ಮಹಾಭಾಗ್ಯವನ್ನ ಕರುಣಿಸುವಂಥದ್ದು ಮಧುಸೂದನ ಸಾಲಿಗ್ರಾಮ. ಇನ್ನು ಏಳನೇದಾಗಿರುವಂತಹ ಮೂರ್ತಿ ತ್ರಿವಿಕ್ರಮ, ತ್ರಿವಿಕ್ರಮ ಸಾಲಿಗ್ರಾಮ. ಅದು ಹೇಗಿರುತ್ತೆ, ತ್ರಿಕೋಣಾಕಾರದಲ್ಲಿದ್ದು ಮೂರು ಚಕ್ರಗಳಿಂದ ಕೂಡಿದ್ದರೆ ತ್ರಿವಿಕ್ರಮ, ತ್ರಿವಿಕ್ರಮ ಸಾಲಿಗ್ರಾಮ ಅಂತ ಕರೀತಾರೆ. ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣರು, ಸನ್ಯಾಸಿಗಳು, ಕೇವಲ ಮೋಕ್ಷವನ್ನೇ ಬಯಸುವಂತವರು ಈ ಸಾಲಿಗ್ರಾಮವನ್ನ ಪೂಜೆ ಮಾಡಬೇಕು. ಶಿಷ್ಟೈರ್ ದ್ವಿಜೈರೇವ ಪೂಜ್ಯೋ ಅಂತ ಹೇಳಿದ್ದಾರೆ. ವಿಶಿಷ್ಟವಾಗಿರುವಂತಹ ಸಾಲಿಗ್ರಾಮ, ಸಾಮಾನ್ಯ ಜನರು ಇದನ್ನ ಪೂಜೆ ಮಾಡಬಾರದು ಅಂತ ಹೇಳಿದ್ದಾರೆ. ತ್ರಿವಿಕ್ರಮಸ್ತತಾ ದೇವ ಶ್ಯಾಮವರ್ಣೋ ಪ್ರಕೀರ್ತತಃ ವಾಮಭಾಗೇ ಗದಾ ಚಕ್ರ ರೇಖಾ ಚೈವತು ದಕ್ಷಿಣೆ. ಸಾಲಿಗ್ರಾಮ ಹೇಗೆ ಗುರುತಿಸೋದು ಈ ತ್ರಿವಿಕ್ರಮ ಸಾಲಿಗ್ರಾಮವನ್ನ ಅಂತ ಕೇಳಿದ್ರೆ, ಕಪ್ಪು ಬಣ್ಣದ್ದು, ಎಡಭಾಗದಲ್ಲಿ ಗದಾ ರೇಖೆ, ಬಲಭಾಗದಲ್ಲಿ ಚಕ್ರ ರೇಖೆ, ತ್ರಿಕೋಣಾಕಾರ ಇರುವಂಥದ್ದು, ಸಣ್ಣದಾಗಿರುವಂಥದ್ದಾದ್ರೆ ಇದಕ್ಕೆ ತ್ರಿವಿಕ್ರಮ ಸಾಲಿಗ್ರಾಮ ಅಂತ ಕರೀತಾರೆ. ಈ ಸಾಲಿಗ್ರಾಮವನ್ನು ಯಾರು ಪೂಜೆ ಮಾಡ್ತಾರೋ ಅವ್ರಿಗೆ ಏನಾಗುತ್ತೆ ಅಂತ ಕೇಳಿದ್ರೆ, ಧನಂಪೂರ್ಣಂ ಪ್ರಯಚ್ಛತಿ, ವಿಶೇಷವಾಗಿ ಧನಪ್ರಾಪ್ತಿ ಈ ತ್ರಿವಿಕ್ರಮ ಸಾಲಿಗ್ರಾಮದಿಂದ. ಇನ್ನು ಕೆಲವು ಸಾರೆ ಹೀಗೂ ಇರಬಹುದು, ಕುಕ್ಕುಟಾಂಡ ಸಮಾಕಾರೋ ಅಂಡಾಕಾರದಲ್ಲಿರುವಂಥದ್ದು, ಊರ್ಧ್ವವಾಗಿರುವಂತಹ ಚಕ್ರ, ಸುಶೋಭನಂ ತಲೆಯಲ್ಲಿ ಒಂದು ಚಕ್ರ ಹೊಳೆಯುವಂತಹದ್ದಾಗಿದ್ರೆ, ಪದ್ಮ ಚಿಹ್ನೆಯಿಂದ ಧ್ವಜಾಕಾರದಿಂದ ಕೂಡಿದ್ರೆ, ಧ್ವಜಾಕಾರ ಸುಬಿಂದುಗಾಢ್ಯ
ಅಂದ್ರೆ ಧ್ವಜದಿಂದ ಆಕಾರ ಚಿಹ್ನೆಯಿಂದ ಕೂಡಿರಬೇಕು. ತ್ರಿವಿಕ್ರಮ ಸವಿಜ್ಞೇಯ ಅಪಮೃತ್ಯು ಹರಶುಭ, ಅಪಮೃತ್ಯುವನ್ನ ಪರಿಹಾರ ಮಾಡುವಂತಹ ವಿಶೇಷ ಸಾಮರ್ಥ್ಯ ಉಳ್ಳಂತದ್ದು ಈ ಸಾಲಿಗ್ರಾಮ ಅಂತ ಕರೀತಾರೆ. ಅದರಲ್ಲೂ ವಿಶೇಷವಾಗಿ ಆನೆಯ ಒಂದು ಸೊಂಡಲು ಅಂತ ನಾವೇನು ಹೇಳ್ತೇವಲ್ಲ, ಆ ಚಿಹ್ನೆ ಆ ಸಾಲಿಗ್ರಾಮದಲ್ಲಿ ಕಾಣುತ್ತೆ, ಅದು ವಿಶೇಷವಾಗಿರುವಂಥದ್ದು ಅಂತ ಹೇಳ್ತಾರೆ. ಇದು ಅತೀ ದುರ್ಲಭವಾಗಿ ದೊರೆಯುವಂಥದ್ದು ಆ ಸಾಲಿಗ್ರಾಮದ ಆ ಒಂದು ವಿಶೇಷತೆ. ತ್ರಿವಿಕ್ರಮ ಮೂರ್ತಿ ಅಂತ ಕರೀತಾರೆ. ಧ್ವಜಾಕಾರ ಸುಮಿಲ್ದಾಡ್ಯ ತ್ರಿವಿಕ್ರಮ ವಿಜ್ಞೇಯ ಅಪಮೃತ್ಯು ಹರಶುಭ. ತ್ರಿವಿಕ್ರಮ ಸಾಲಿಗ್ರಾಮ ಅತಿ ದುರ್ಲಭವಾಗಿರುವಂಥದ್ದು.